ಹೇ ಸೀತಾರಾಮ್ ಪ್ರಿಯ ವೀಕ್ಷಕರೇ, ನಮಸ್ಕಾರ. ನಾನು ಗೋಕಾಕ್ ಪರಿಸರದ ಜಾನಪದ ರಂಗಭೂಮಿ ಕಲಾವಿದ ಸಾಹಿತಿ ಶ್ರೀ ಈಶ್ವರಚಂದ್ರ ಬೆಟಗೇರಿ. ನಾನು ಸಂಪಾದಿಸಿದ ಶ್ರೀಕೃಷ್ಣ ಪಾರ್ಯಾತ ರಂಗ ಪ್ರಯೋಗವನ್ನು ನಾನು ವಾಚನ ಮಾಡ್ತಾ ಇದ್ದೇನೆ. ಹಂಸಕ್ಷೀರ್ಣಾಯದಂತೆ ಸ್ವೀಕಾರ ಮಾಡಿ ಆಶೀರ್ವದಿಸಬೇಕಾಗಿ ಸಮಣೀಯ ಪ್ರಾರ್ಥನೆ. ಶ್ರೀಕೃಷ್ಣ ಪರಮಾತ್ಮ ಶಕ್ತಿ ಪೂಜೆಯನ್ನು ಮಾಡಿರುವಂಥ ಸತ್ಯಭಾಮೆಯನ್ನು ನೋಡಬೇಕನ್ನುವಂಥ ಅಪೇಕ್ಷೆ ಭಾಳ ಆಗ್ತದೆ. ಯಾಕಾದರೆ ಈ ಲೋಕಾರೂಢಿಯಲ್ಲಿ ಕೂಡ ಗಂಡ ಹೆಂಡರಲ್ಲಿ ಜಗಳ ಆದರೆ, ಹೆಂಡತಿ ತವರು ಮನೆಗೆ ಹೋದ್ರು ಅಂದರೆ ಒಂದು ದಿವಸ ಎರಡು ದಿವಸ ಹೇಗಾದರೂ ಆಗ್ಬೋದು, ಆದರೆ ನಾಲ್ಕೈದು ದಿವಸ ಅದಕ್ಕೊಳ್ಳೆ ಅವಳನ್ನು ಯಾವಾಗ ನೋಡೇನು, ಯಾವಾಗ ಕಂಡೇನು ಅನ್ನುವಂಥ ಲವಲವಿಕೆ ಸಹಜವಾಗಿ ಆಗ್ತದೆ. ಹಾಗೆ ಕೃಷ್ಣಗೂ ಕೂಡ ಸತ್ಯಭಾಮೆಯ ಮುಖವನ್ನು ಯಾವಾಗ ನೋಡೇನು, ಯಾವಾಗ ಕಂಡೇನು ಅನ್ನುವಂಥ ಲವಲವಿಕಯುಕ್ತವಾದಂಥ ಪ್ರೇರಣೆಯನ್ನು ಆ ಶಕ್ತಿ ದೇವತೆ ಮಹಾಕಾಳಿ ಪಾರ್ವತಿ ಮಾತೆ ತುಂಬಿದ ಕ್ಷಣ ಕೃಷ್ಣಗೆ ಅಲ್ಲಿ ಹೋಗಬೇಕಂತಂದರೆ ಆಗೋದಿಲ್ಲ, ಏನು ಮಾಡಬೇಕು ಅಂತೇಳಿ ವಿಚಾರ ಮಾಡಿದಾಗ, ದೂತೆ ನಾನು ಹಿಂದಕ್ಕೆ ಎಷ್ಟು ಅವತಾರಗಳನ್ನು ತೊಟ್ಟಿದ್ದೀನಿ, ಅವುಗಳಿಂದ ಸಾಧ್ಯ ಆಗ್ತದೆ ಏನು ನೋಡು. ಏನಾಗಿದೆ ಈ ಪಶ್ಚಾತ್ತಾಪದಿಂ ಮಾಡುವ ಧುಮುಕಲ ಬೆಟ್ಟದ ಮೊರೆ ಹೋಗಲ ಭೂಮಿಯನ್ನು ಬಗೆದೋಗಲ ಬರದಿ ಕಂಬವ ನೊಡೆದು ಬ್ರಹ್ಮಾಂಡ ಹೊರಗಾಗಲ ಜಗದ್ವಿಜರಿಯ ಕೊಟ್ಟು ಜಟಾಧಾರಿಣನಾಗಲ ಪರುಷವನ್ನು ತರಿಸಲ ವನಿತೆ ತಾಪಕ್ಕೆ ನಾನು ವನವಾಸಿಯಾಗಲ ದನಗಾಯಿ ನಾನು ಹೋಗಿ ದಿಗ್ವಸ್ತ್ರನಾಗಲ ಇಲ್ಲಿಂದ ಅರಸಿದ್ಧ ಮಂದಿರಕ್ಕೆ ವಾಗಿಯನ್ನು ಹಾರಿಸಲ ಏನು ಉಪಾಯವ ಮಾಡಲಿ ನಾನು ಮಡದಿ ಭಾಮೆಯ ಕಾಣಲು ಏನು ಉಪಾಯವ ಮಾಡಲಿ ನಾನು ಸತ್ಯಭಾಮೆಯ ಕಾಣಲು. ತೂತೆ ಸತ್ಯಭಾಮೆಯನ್ನು ನೋಡಬೇಕು ಅನ್ನುವಂಥ ಅಪೇಕ್ಷೆ ಭಾಳ ಆಗ್ಲಿಕ್ಕತ್ತದ. ಹಿಂದಕ್ಕೆ ನಾನು ಮತ್ಸ್ಯಾವತಾರ ತೊಟ್ಟಿದ್ದೆ, ಅದರಿಂದ ಆಗ್ತದೇನು ಸ್ವಾಮಿ? ಮತ್ಸ್ಯಾವತಾರದಿಂದ ಆಗುವುದಿಲ್ಲ ರೀ. ಅದೇ ಕೂರ್ಮಾವತಾರ, ಕೂರ್ಮಾವತಾರದಿಂದ ಆಗುವುದಿಲ್ಲ. ವರ ಅವತಾರವನ್ನು ತೊಟ್ಟಿದ್ದೆ, ಅದರಿಂದ ಆಗ್ತದೇನು? ಅದರಿಂದಲೂ ಸಾಧ್ಯವಿಲ್ಲ ಸ್ವಾಮಿ. ಹೋಗಲಿ, ನರಸಿಂಹ ಅವತಾರವನ್ನು ತೊಟ್ಟಿದ್ದೆಲ್ಲ, ಅದರಿಂದನೂ ಆಗುವುದಿಲ್ಲ. ಮುಂದೆ ವಾಮನ ಅವತಾರವನ್ನು ತೊಟ್ಟಿದರೆ ಅದು ಸಾಧ್ಯವಿಲ್ಲ ಸ್ವಾಮಿ. ಹಾಗೆ ಪರಶುರಾಮ ಅವತಾರವನ್ನು ತೊಟ್ಟಿದರು, ಅದರಿಂದನೂ ಆಗುವುದಿಲ್ಲ. ಮುಂದೆ ರಾಮ ಅವತಾರ ತೊಟ್ಟರೆ ರಾಮಾವತಾರದಿಂದಲೂ ಸಾಧ್ಯವಿಲ್ಲ. ಇಷ್ಟೆಲ್ಲ ಅವತಾರಗಳಿಂದ ಸಾಧ್ಯವಿಲ್ಲ ಅಂತಂದ ಮೇಲೆ ಇಲ್ಲಿ ಕೃಷ್ಣಾವತಾರದಿಂದ ಸಾಧ್ಯ ಇಲ್ಲ. ಯಾಕಂದರೆ ನನಗೆ ಅವಳಿಗೆ ಜಗಳ ಆದದ್ದು ಇದೆ ಅವತಾರದೊಳಗೆ ವಾದ ಆಗ್ಯದ. ಇನ್ನು ಮೇಲೆ ಏನು ಮಾಡಬೇಕು? ಅವಳು ಶಕ್ತಿ ಪೂಜೆ ಮಾಡ್ಯಾಳ, ಶಕ್ತಿ ಪೂಜೆ ಎಲ್ಲಿ ಆಗಿರ್ತದೆ ಅಲ್ಲಿ ಗಂಡಸರು ಹೋಗಲಿಕ್ಕೆ ಬರುವುದಿಲ್ಲ ಅಂದರೆ ಏನು ಸ್ವಾಮಿ? ತಮಗೆ ಸೀರೆ ಉಡುವಂಥ ಪ್ರಸಂಗ ಬಂತಲ್ರಿ. ನೋಡುತ್ತೆ ಪ್ರಸಂಗ ಯಾರ್ಯಾರಿಗೆ ಹೆಂಗೆಂಗೆ ಬರ್ತದೆ ಅನ್ನೋದನ್ನು ಗೊತ್ತಾಗೋದಿಲ್ಲ. ಭಗವಂತ ಹೊತ್ತು ಹೆಂಗೆಂಗೆ ಬರ್ತದೆ ರೀ, ಹಂಗೆ ಛತ್ರಿ ಹಿಡಿದ್ರೆ ಏನಾಕತ್ತಂದ್ರೆ ನಮ್ಮ ಜೀವನ ಸುರಕ್ಷಿತ ಆಗ್ತದೆ ರೀ. ಅದಕ್ಕಾಗಿ ನಿಮಗೆ ಇಂಥ ಪ್ರಸಂಗ ಬಂದತಿ, ಅದಕ್ಕೆ ಏನು ಮಾಡೋಕ್ಕಲ್ಲ, ಮಾಡಿದ್ದನ್ನು ಮಾರಾಯ. ಯಾಕ್ರಿ ಸ್ವಾಮಿ ಹಿಂಗಂತೀರಿ ನೀವು? ಇಲ್ಲ ದೂತೆ, ಬೇರೆ ಯಾರಿಗೆ ಏನು ಅನ್ನಕ್ಕೆ ಬರೋದಿಲ್ಲ, ನಾವೇನು ಮಾಡಿರ್ತೀವಿ ಅದನ್ನು ನಾವು ಊಟ ಮಾಡಿ ಹೋಗೋದದ. ದೂತೆ ಹಿಂದಕ್ಕೆ ನಾನು ಬ್ರಹ್ಮಪುತ್ರ ಇದೆ ತ್ರಿಲೋಕ ಸಂಚಾರಿ ಅಂತ ನಾರದ ಮುನೀಶ್ವರಿಗೆ ಸ್ತ್ರೀ ರೂಪ ತೊಡುವ ಭೋಗವನ್ನು ತೀರಿಸುವಂತೆ ಶಾಪ ನೀಡಿದ್ದೆ. ಯಾವಾಗಂತಂದರೆ ಮಹಾಸತಿ ಅನಸೂಯಾದೇವಿಯ ಒಂದು ಪತಿಭಕ್ಷೆಯನ್ನು ಪರೀಕ್ಷೆ ಮಾಡಲಿಕ್ಕೆ ನಾವು ಮೂವರು ಶಿವ, ನಾನು ಮತ್ತು ಬ್ರಹ್ಮದೇವರು ಹೋದ ಕ್ಷಣ ಅಲ್ಲಿ ಏನಾಯ್ತಂದ್ರೆ ಆ ತಾಯಿಯ ಒಂದು ಪಾತಿವೃತ್ಯ ಪ್ರಭಾವದಿಂದಾಗಿ ನಾವು ಮೂವರು ಸಣ್ಣ ಸಣ್ಣ ಕೂಸುಗಳಾದವು. ಅತ್ರಿ ಮಹರ್ಷಿಗಳು ಬಂದು ನಮ್ಮನ್ನು ಎತ್ತಿಕೊಂಡ ಕ್ಷಣ ನಮ್ಮ ಮೂವರ ದೇಹವು ಒಂದಾಗಿಬಿಡ್ತು. ಆಗ ತ್ರಿಮೂರ್ತಿ ರೂಪ ದತ್ತಾತ್ರೇಯ ರೂಪ ನನಗೆ ಬಿತ್ತು. ಹೀಗಾಗಿ ಈ ಪ್ರಸಂಗವನ್ನು ತಂದುಕೊಟ್ಟಂಥ ನಾರದರಿಗೆ ಅನಸೂಯ ತಾಯಿ ಒಂದು ಪಾತಿವೃತ್ಯ ಪ್ರಭಾವದಿಂದ ಅವನನ್ನು ಕೂಡ
ಸ್ತ್ರೀ ರೂಪವಾಗಿ ಕಳಿಸಿ ಅವಳ ಪತಿವ್ರತಿ ಕಳಿಸಲಿಕ್ಕೆ ಕಳಿಸಿದಾಗ ನನ್ನ ಲಕ್ಷ್ಮೀ ಪಾರ್ವತಿ ಹಾಗೂ ಸರಸ್ವತಿಯರು ಕೂಡ ನಾರದನು ಸ್ತ್ರೀ ರೂಪದಿಂದ ಹೋದಾಕ್ಷಣ ಅನಸೂಯಾದೇವಿ ಆರತಿಯನ್ನು ಮಾಡಿ ತಿಲಕವನ್ನು ಇಟ್ಟ ಕ್ಷಣ ನಿಜವಾಗಿ ಆತ ಹೆಣ್ಣನೇ ಆದ. ಇಷ್ಟಲ್ಲದೆ 60 ಮಕ್ಕಳುಗಳನ್ನು ಹಿಡಿಯಬೇಕಂತ ಪ್ರಸಂಗ ಬಂದಿತ್ತು. ಅದನ್ನೇ ಮನಸ್ಸಿನಲ್ಲಿ ಇಟ್ಟುಕೊಂಡು ಕೃಷ್ಣ ನೀನು ಎಷ್ಟು ಸ್ತ್ರೀ ಲವಲದಿ ಅಂತೇಳಿ ನನಗೆ ಇದು ಮಾಡಿ ಕೊನೆಗೆ ಏನಾಯ್ತಂದರೆ ನಾನು ಇಷ್ಟು ಜನಗೆ ಹೆಂಡಂದಿರ್ದಾರೆ ಒಬ್ಬರನ್ನ ಕೊಡು ಅಂತ ಹೇಳಿದ ಕ್ಷಣ ನಾನು ಯಾರ ಮನೆಯಲ್ಲಿರೋದಿಲ್ಲ ಅವ್ರನ್ನ ಲಗ್ನ ಮಾಡಿಕೊ ಅಂತ ಹೇಳಿದೆ. ಪ್ರತಿಯೊಂದು ಮನೆಗೆ ಹೋದ ಕ್ಷಣ ನಾರದನ್ನು ನಾನೇ ಸ್ವಾಗತ ಮಾಡಬೇಕಾಯಿತು. ಅಣುರೀತ ಅಣುಕಾಷ್ಟಗಳಲ್ಲಿ ನಾನು ತುಂಬಿದೆ ಎನ್ನುವಂಥ ಒಂದು ಸತ್ಯ ಸಂಗತಿ ಗೊತ್ತಿದ್ದರೂ ಕೂಡ ನಾರದಂಥ ಜ್ಞಾನಿಗಳು ಕೂಡ ಎಡವುತ್ತಾರೆ. ಜೀವನದೊಳಗೆ ಮನುಷ್ಯ ಎಡುವುದು ಸಹಜ, ಆದರೆ ಎಡವಿದ ಬಟ್ಟ ಮತ್ತೆ ಎಡವಿದಂತ ಕೂಡ ಹುಷಾರದಿಂದ ಇರಬೇಕು. ಮದುವೆ ಅಂದರೆ ಯಾರಿಗಾದರೂ ಅಷ್ಟು ಹುರುಪು ಬರ್ತೈತೆ ಬಿಡ್ರಿ. ನಾರದರು ನನ್ನ 16,000 ಗೋಪಿಕಾಸ್ತಿಯರ ಮನೆ ತಿರುಗಿದ್ರು ಕೂಡ ಆತನಿಗೆ ಒಬ್ಬಳು ಸಿಗಲಿಲ್ಲ ಅಂದಕ್ಕೂ ನನಗೆ ಸ್ತ್ರೀ ಲೋಲ ನೀನು ಸ್ತ್ರೀ ರೂಪ ಧಾರಣ ಮಾಡಂತೇಳಿ ಶಾಪ ಕೊಟ್ಟಿದ್ದ. ಇವಾಗ ನಾನು ಸ್ತ್ರೀ ರೂಪ ಧಾರಣ ಮಾಡಿದ್ರೆ ಏನಾಗ್ತದೆ? ನಾರದರು ಕೊಟ್ಟಂಥ ಶಾಪ ವಿಮೋಚ ಆಗುವುದರ ಜೊತೆಗೆ ನನ್ನ ಹತಮಾರಿ ಸತ್ಯಭಾಮೆಯ ದರ್ಶನ ಆಗ್ತದೆ. ಆಗಲಿ ಜೊತೆ ನಾನು ಸ್ತ್ರೀ ರೂಪ ಧಾರಣ ಮಾಡೋದು ನಾರದ ಸೇವಕ ವಿಮೋಚನೆ ಆಗ್ತದೆ, ಸತ್ಯಭಾಮೆಯ ದರ್ಶನ ಆಗ್ತದೆ ಅಂದ ಕೂಡಲೇ ನಾನು ಈ ಕಾರ್ಯವನ್ನು ಮಾಡೋಣ. ಆದರೆ ಸ್ತ್ರೀ ರೂಪದಲ್ಲಿ ಯಾವ ರೂಪವನ್ನು ಧಾರಣ ಮಾಡಬೇಕು ಅಂತ ಸ್ವಾಮಿ, ಸ್ತ್ರೀ ರೂಪದಲ್ಲಿ ನೀವು ಬೇರೆ ಯಾವ ರೂಪ ಧಾರಣ ಮಾಡಬೇಕು ವಿಚಾರ ಮಾಡ್ತೀರಿ? ನೀವು ಬುಡಬುಡಿಕೆಯವರೇ ಹೋಗಿದ್ದೀರಿ, ಏನೆಲ್ಲ ಮಾಡಿದ್ದೀರಿ, ಕರೆ ಅದು ಎಲ್ಲ ಸಾಧ್ಯ ಆಗುವಲ್ಲ. ಈಗ ನೀವು ಯಾವ ರೂಪ ಧಾರಣ ಮಾಡ್ತಾರೆ ನೀವೇ ಹೇಳಬೇಕ್ರಿ. ಮಂದಮತಿ ಅಂತ ನಾವು ಸುಜ್ಞಾನಿಗ ಅಂತ ತಮಗೆ ಹೆಂಗೆ ಹೇಳೋದು? ನೋಡುತ್ತೆ, ಹೆಣ್ಣು ಮಕ್ಕಳಿಗೆ ಮತ್ತು ಗಂಡ ಮಕ್ಕಳಿಗೆ ಶಕುನ ಸಾಮುದ್ರಿಕೆ ಅಂದರೆ ಭಾಳ ಪ್ರೀತಿ. ಹೌದಲ್ರಿ, ಯಾರಿಗಾದರೂ ಶಕುನ ಕೇಳ್ಬೇಕಂತಂದ್ರೆ ಆಸೆ ಇರ್ತೈತ್ರಿ. ಹೌದಲ್ರಿ, ಜೋಗಿ ಜಂಗಮನು ಜ್ಯೋತಿ ಸಾಮುದ್ರಿಕೆ ಹೇಳ್ತಾರೆ. ಆದರೆ ನಿಮಗೆ ಸ್ತ್ರೀ ರೂಪನೇ ಯಾಕೆ ಧಾರಣ ಮಾಡಬೇಕಾಗಿತ್ತು ಅಂತಂದು ಗೊತ್ತಾಯಿತು. ಹಾಗಾಗಿ ನೀವೇನು ಮಾಡ್ತೀರಿ ಅಂತಂದರೆ, ಮನೆಯಿಂದ ಮನೆಗೆ ಹೋಗಬೇಕಾದ್ರೆ ದೇಶ ಪರ್ಯಟನೆ ಮಾಡುವಂಥ ಕೊರವಂಜಿ ರೂಪವನ್ನು ಧಾರಣ ಮಾಡಿದರೆ ಹೇಗೆ ನೋಡುತ್ತೆ? ಹೌದಲ್ರಿ, ಭಾಳ ಸೂಕ್ತ ಆಗ್ತದೆ ರೀ. ನೀವು ಕೊರವಂಜಿ ರೂಪ ಧಾರಣ ಮಾಡಿದ್ದಾದ್ರೆ ಏನಾಗ್ತದೆ, ಮನೆಯಿಂದ ಮನೆಗೆ ಮನೆಯಿಂದ ಮನೆಗೆ ಹೋಗಿ ಸತ್ಯಭಾಮ ಅಂದರೆ ಕೂಡ ಹೋಗಿ ಬರ್ತದೆ. ಅದರ ಜೊತೆ ಏನಾಗ್ತದಂದರೆ ನೀವು ಕೊರವಂಜಿ ಅನ್ನೋದು ಯಾರಿಗೂ ಗೊತ್ತೂ ಆಗುವುದಿಲ್ಲ. ಎಲ್ಲ ಹೆಣ್ಣುಮಕ್ಕಳು ನಿನ್ನ ಬರ್ತಾರೆ ಬರ್ತಾರೆ, ಅವರ ಮನಸ್ಸಿನ ಇಷ್ಟಾರ್ಥವನ್ನು ನಿಮ್ಗೆ ಹೇಳಲಿಕ್ಕೆ ಬರ್ತದೆ. ಹಾಗಾದರೆ ಈ ಕೊರವಂಜಿ ರೂಪ ಧಾರಣ ಮಾಡಬೇಕಾದ್ರೆ ಅದಕ್ಕೆ ಸಾಹಿತ್ಯಗಳು ಬೇಕಲ್ಲ ಅದುತೆ? ಹೌದಲ್ರಿ, ಮತ್ತು ಬೇಕಲ್ಲ. ಏನು ಬೇಕು ಸ್ವಾಮಿ ಸಾಹಿತ್ಯಗಳು? ಅದು ನಿಮಗೆ ಗೊತ್ತಲ್ರಿ ಗುರುತೆ. ಕೊರವಂಜಿ ಸಾಹಿತ್ಯ ಏನು ನಿಮ್ಗೆ ಹೇಳ್ತೇನೆ. ಅದಕ್ಕಿಂತ ಮೊದಲು ನಾನು ಸ್ತ್ರೀ ರೂಪವನ್ನು ಮೊದಲು ಯಾವಾಗ ತೊಟ್ಟಿದ್ದೆ? ಹೆಂಗ್ರಿ ಯಾವಾಗ ತೊಟ್ಟಿದ್ರಿ? ನಾನು ಶ್ರೀಮನ್ನಾರಾಯಣ ಆದ ಕಾರಣ ಧರ್ಮವನ್ನು ಉಳಿಸುವ ಸಲುವಾಗಿ ಹಲವಾರು ಬಾರಿ ನಾನು ಸೀರೆ ಉಟ್ಟಿದ್ದು, ಭಕ್ತರನ್ನು ಕಾಪಾಡಿದ್ದು. ಅದ ಒಮ್ಮೆ ನನ್ನ ಸ್ತ್ರೀ ರೂಪವನ್ನು ಕಂಡು ಕೈಲಾಸವಾಸಿ ಅಂತ ಶಂಕರನೇ ಮೋಹಗೊಂಡ. ಹೇಗಂದರೆ ಭಸ್ಮಾಸುರನ ಒಂದು ವಧ ಮಾಡುವ ಕಾಲಕ್ಕೆ ಆವಾಗ ನಾನು ಸ್ತ್ರೀ ರೂಪವನ್ನು ಮೋಹಿನಿ ರೂಪ ಧಾರಣ ಮಾಡಬೇಕಾಗಿತ್ತು. ಆವಾಗ ಮೋಹಿತನಾಗಿ ನಾನು ಆತನಿಂದ ಶಾಸ್ತ್ರಕುಮಾರ ಅನ್ನುವಂಥ ಪುತ್ರನನ್ನು ಪಡೆದೇನೆ. ಇದು ಅಲ್ಲದೆ ಹರಿಹರ ಸಂಜಾತ ಮಣಿಕಂಠನಾಮಸರ ಶಬರಿಮಲೆ ಸ್ವಾಮಿಯ ಅಂತ ಮಣಿಕಂಠನಿಗೂ ಕೂಡ ನಾನು ತಾಯಿಯಾಗಿದ್ದೇನೆ. ಪ್ರಥಮ ಸ್ತ್ರೀ ರೂಪದಲ್ಲಿ ನಮಗೆ ಶಾಸ್ತ್ರಕುಮಾರ ಅನ್ನುವಂಥ ಮಗ ಹುಟ್ಟಿದ. ಆವಾಗ ನಾನು ಸ್ತ್ರೀ ರೂಪದಲ್ಲಿದ್ದೆ. ದೇವದಾನವರು ಕೂಡಿ ಸಮುದ್ರ ಮಥನ ಮಾಡಿದರು. ಆವಾಗ 14 ರತ್ನಗಳ ಜೊತೆಗೆ ಹುಟ್ಟಿದ ವಿಷವನ್ನು ಸೇವಿಸಿದಂಥ ನೀಲಕಂಠ, ಹುಟ್ಟಿ ಬಂದಂಥ ಅಮೃತ ಇಬ್ಬರಿಗೂ ದೇವದಾನವರಿಗೆ ಹಂಚುವಾಗ ಜಗಳ ಬಂತು. ಆವಾಗ ನಾನು ಸುಂದರ ಮೋಹಿನಿ ರೂಪವನ್ನು ತಾಯಿ, ಆಗ ಅಮೃತ ಬಣ್ಣ ಹಂಚುವಂಥ ಸಂದರ್ಭ ಇತ್ತು. ಅಷ್ಟೇ ಅಲ್ಲ, ನನ್ನ ಮೋಹಿನಿ ರೂಪ ಲಾವಣ್ಯಗಳ ಗುಣಗಾನ ನಡೆದು ಸುದ್ದಿ ಶಿವನಿಗೆ ಗೊತ್ತಾದಾಗ ಆತ ಕೈಲಾಸದಿಂದ ನಾನು ಬರುವಾಗ ಸ್ತ್ರೀಯಾಗಿ ಸುಂದರವಾದ ಚಂದನವನ್ನು ವಿನೋದವಾಗಿ ಅರ್ಥ ಕೊಡುತ್ತಿದ್ದೆ. ನನ್ನನ್ನು ಕಂದ ಪರಶಿವ ನನ್ನ ಬೆನ್ನು ಹತ್ತಿ ತನ್ನನ್ನು ವರಿಸಬೇಕೆಂದು ಬೇಡಿಕೊಂಡಾಗ
ನಾನು ನಿಜ ಸ್ಥಿತಿಯನ್ನು ತಿಳಿಸಿದ್ರು ಆತನು ಕೇಳದೆ ನನ್ನನ್ನು ಆಲಿಂಗಿಸಿದನು. ನಾನು ಒಮ್ಮೆಲೆ ಆತನ ಆಲಿಂಗನದಿಂದ ಮಾಯಮಾದನು. ಅಲ್ಲಿ ಮಹಾದೇವರ ವೀರ್ಯ ಸ್ಥಳನವಾಯಿತು. ಆ ವೀರ್ಯದಲ್ಲಿ ಬಂಗಾರದ ಕಣಿ ಮತ್ತು ಬೆಳ್ಳಿಯ ಕನಿಗಳು ಹುಟ್ಟಿಕೊಂಡವು. ತಿಳಿಯಿತೆ ಹೂ ಹಿಂಗಾತೇನ್ರಿ ಅಂದಾಗಲೇ ಬೆಳ್ಳಿ ಬಂಗಾರಕ್ಕೆ ಸ್ಕಿಮ್ಮತ್ತದ ಬಿಡ್ರಿ. ಅಂತೂ ಶಿವನ ವೀರ್ಯ ಭೂಮಿಗೆ ಬಿದ್ದಾಗ ಬಂಗಾರ ಬೆಳ್ಳಿ ಆದಾಗ ಅದು ಬಿಟ್ಟರೆ ಮುಂದೇನಾಯ್ತು ರೀ ನಮಗೆ ಕೇಳುವಂಗೆ ಹೇಳ್ರಿ. ದೂತೇ ನನ್ನ ಸುಂದರ ಸ್ತ್ರೀ ರೂಪವನ್ನು ನಡೆಸಿಕೊಂಡಂಥ ಶಂಭೂರಿಗೆ ಪರಮಾತ್ಮ ಪರಶಿವನಿಗೆ ಮತ್ತೊಮ್ಮೆ ವೀರ್ಯಸ್ಫಲನ ಆಯಿತು. ಶಂಭುವಿನ ವೀರ್ಯವು ವ್ಯರ್ಥವಾಗಬಾರದೆಂದು ಅದನ್ನು ಸಪ್ತರ್ಷಿಗಳು ಹಿಡಿದು ಗೌತಮಿ ಪುತ್ರ ಅಂಜನಾದೇವಿಯ ಕನ್ನದಲ್ಲಿ ಹಾಕಿದಾಗ ಅಲ್ಲಿ ಆಂಜನೇಯ ಅಂದರೆ ಹನುಮಂತ ಹುಟ್ಟಿದ. ಅಂತೂ ಸ್ತ್ರೀಯರಾಗಿ ಭಸ್ಮಾಸುರನನ್ನು ವಧ ಮಾಡಿದ್ರಿ, ದೇವತೆಗಳಿಗೆ ಅಮೃತ ಹಂಚಿದ್ರಿ. ಒಟ್ಟು ಶಿವನ 25 ಲೀಲೆಗಳಲ್ಲಿ ನಿಮ್ಮ ಸ್ತ್ರೀ ಲೀಲಾ ಅದ್ಭುತ ಐತೆ ಬಿಡ್ರಿ ಪರಮಾತ್ಮ. ಅಷ್ಟೇ ಅಲ್ಲ ದೂತಿ, ಯುದ್ಧರಂಗದಲ್ಲಿ ಕುರುಕ್ಷೇತ್ರ ರಂಗದೊಳಗೆ ಯುದ್ಧ ಮಾಡುವಂಥ ಪ್ರಕ್ರಿಯೆ ಇದ್ದಾಗ ಬಿಡೀರದಲ್ಲಿ ನಾವು ಇರುವಾಗ ಅರ್ಜುನನಿಗೇನಾಯಿತು, ತನ್ನ ಪತ್ನಿ ಸುಭದ್ರೆಯ ನೆನಪಾದಾಗ ನಾನು ಸುಭದ್ರೆಯಾಗಿ ಆತನಿಗೆ ಪ್ರತ್ಯಕ್ಷಳಾಗಿ ದರ್ಶನವನ್ನು ನೀಡಿದ್ದೇನೆ. ಅಷ್ಟೇ ನನ್ನ ಪರಮ ಭಕ್ತೆಯಾದಂಥ ಸಕುಬಾಯಿ ಸಕುಬಾಯಿ ಪಂಡರಪುರಕ್ಕೆ ಹೋಗಿ ಪರಮಾತ್ಮನ ಕಾಣಬೇಕು ಅಂತ ಇಚ್ಛೆಯನ್ನು ತೋರ್ಪಡಿಸಿದಾಗ ಮನೆಯಲ್ಲಿ ಸಹಕಾರಿ ಇಲ್ಲದರಿಂದ ನಾನೇ ಅವಳ ಸಕುಬಾಯಿಯಾಗಿ ಅವಳ ಮನೆಯಲ್ಲಿದ್ದು ಕೊನೆಗೆ ಅವಳಿಗೆ ದರ್ಶನವನ್ನು ಕೊಟ್ಟು ಅವಳನ್ನು ಉದ್ಧಾರ ಮಾಡಿದ್ದೀನಿ. ಅಷ್ಟೇ ಅಲ್ಲ, ಕೊರವಂದಿ ರೂಪವನ್ನು ತೊಟ್ಟು ರುಕ್ಮಾಂಗಣ ಅರಮನೆಗೆ ಹೋಗಿದ್ದೆ. ಅಲ್ಲಿ ಪದ್ಮಾವತಿಯ ಮನಸ್ಸನ್ನು ನಾನು ಕೊರವಂಜಿಯಾಗಿದ್ದಿದ್ದೇನೆ. ಇಷ್ಟೇ ಅಲ್ಲದೆ ಅದಕ್ಕೆ ಏನೆಲ್ಲವನ್ನು ಬೇಕು ಅದಕ್ಕಾಗಿ ಕರುಳ ದೇವತಾ ಸ್ತುತಿ ಬೇಕು. ಜಯ ಜಯ ಜಗನ್ನಾಥ ಜಯ ಸುವರ್ಣರೂಢ ಜಯ ಕೌಸ್ತುಭಾಭರಣ ಜಯ ದುರಿತಹರಣ ಜಯ ಪೀತವಸನಾವರಣ ಜಯ ದೈತ್ಯಹರಣ ಜಯ ಭೋತ್ರ ಜಯತೀರ್ಥಚರಣ ಶ್ರೀರಮನೊಡನೆ ಸತ್ರಾಯಿತ ಕ್ಷಿತವಸುರ ಕೂ ಸುಕುಮಾರಿ ಮಣಿದರೆ ಗೌರಿವರ ಕರುಣದಿಂದ ವಾರಿಜಾಕ್ಷಿಯ ಮನೋವಿಚಾರವು ಮಾಡುವೆನೆಂದು ನಾರಾಯಣ ಎಂಬ ಕೊರವೆ ರೂಪ ನಿಮ್ಮ ಸ್ವರ್ಣಲತೆಗಳಿಂದ ವರ್ಣವಾಗಿದ್ದ ನೀಲ ವರ್ಣಾದಿ ಚಾರುಣ ಪಾವಡದಿ ಸಡಗರದಿ ಕರುಳ ಗಂಧಲು ತಿದ್ದಿ ಕಸ್ತೂರಿ ತಿಲಕ ಧರಿಸಿದಳು ಹೊಳೆಯುವ ಪಣೆಯಲ್ಲಿ ಆರ್ತಿಯಲಿ ಹರುಷಾದಿ ಪಂಜನ ಪಲೆಯನಿಟ್ಟು ಕರ್ಣದಲ್ಲಿ ಧರಿಸಿದಳು ಕುಚ ಮುತ್ತಿನ ಭಾವಲಿಗಳ ಬರೆಸಿ ಹಸಿಯ ಬಟ್ಟು ಪಣಿಯ ಅರಳೆಲೆಯ ಮುದ್ದು ಸುರಿಸಿತು ಶೋಭಿಸಿತು ಕೊರವಂಜೇನೆಂಬೆ ತೋರ ಮುತ್ತಿನ ಮುಗುತಿನಿಟ್ಟು ನಲುವಿನಲ್ಲಿ ಹಾರ ಪದಕಗಳನ್ನು ಹಾಕಿ ಗೀರು ಕಂಕಣದ ಮಂದುಹೊಳದ ಕೈಕೊಟ್ಟು ವೈಯಾರರು ನಗುತ್ತಲ ನಿಂತೆ ನಾ ಕೊರವಿಯಾಗಿ ಹತ್ತು ಬೆರಳಿಗೆ ವಜ್ರ ತೆತ್ತಿಸಿದುಂಗುರ ಗುತ್ತ ಪಟ್ಟಿಗೆ ಹಚ್ಚೆಮ್ಮಣೆ ಎಣ್ಣೆ ನೂಲು ಮತ್ತೆ ಮಾಯಾರಾಣಿ ಸುರಭನ್ನೆ ಪಾದಾಸರ ಶಕ್ತಿ ಬಿರುದುಗಳ ಧರಿಸಿ ನಿಂತೆ ನಾ ಕೊರವಿಯಾಗಿ ಒಂಟಿ ಬೆರಳಿಗೆ ಸುತ್ತ ಮೆಂಟಿಗಳನ್ನಿಟ್ಟು ಓರಂಟಿ ಹಚ್ಚಿ ಪದಕರ ನಕಿಳೆಗಳಿಗೆ ಕಂಠತ ಕನ್ನ ದೃಷ್ಟಿ ತಾಕದಿರಳೆಂದು ಕದಕಂತಿಗಲ್ಲಕ್ಕೆ ಕಪ್ಪನಿಟ್ಟು ನಿಂತೆ ನಾನು ಕೊರವಿಯಾಗಿ ಸಂಪಿಗೆ ಜಾಜಿ ಮಲ್ಲಿಗೆ ಬೊಟ್ಟು ಮಲ್ಲೆ ಇಂಪಾದ ಕ್ಯಾದಗಿ ಸುರದನ್ನೆ ಜಲ್ಲೆ ತಂಪಿನ ಮದನ ಬಾಣದ ಪಾರಿಯಾತದ ಗುಂಪಿನ ಹಾರಗಳು ಹಾಕಿ ನಾನು ನಿಂತೆ ಕೊರವಂಜಿ ರೂಪದಲ್ಲಿ ಕಂಬು ಕಂದರೆ ಚಲ್ಲ ಮುಂಗೈಯಾಗಳಿಗೆ ತುಂಬು ಗಂಧಲೇಪನವ ಮಾಡಿ ಉತ್ಸಾಹದಿ ತುಂಬಿದ ಹೂವಿನ ಕುಪ್ಪಸ ತಟ್ಟು ತೋಳಿನಲ್ಲಿ ಬೊಂಬೆ ಪಟ್ಟಾವಳಿ ಇಟ್ಟು ಬಿಗಿಕಟ್ಟಿ ನಾನು ನಿಂತೆ ಕೊರವಂಜಿಯಾಗಿ ಸೆಳೆದು ಬಲಗುಂಟು ಸಿಂಗನ ಬೆಣ್ಣೆನಲ್ಲಿ ಕಟ್ಟಿ ಪೊಳೆವರತ್ನದ ಬುಟ್ಟಿ ಬಟ್ ಬಲಗೈಯಲ್ಲಿ ಹಿಡಿದು ನಲವಿಂದ ನವಿಲುಗರಿಯ ನಲಿವ ನಡೆಸುತ್ತಲೇ ಪೊಳ್ಳೆಯ ಕಿನ್ನರಿಯ ಪಾಗಲಿ ಮಾಗಬಿಟ್ಟು ನಾನು ಕೊರವಂಜಿಯಾದೆ. ಆಹಾ, ಈ ರೀತಿಯಾದಂಥ ಹಲವಾರು ನಾನು ಸಾಮಗ್ರಿಗಳನ್ನು ಕೊರವಂಜಿಯ ರೂಪಕ್ಕೆ ತಯಾರು ಮಾಡಬೇಕಾಗಿದೆ. ಇಷ್ಟೇ ಅಲ್ಲದೆ ಈ ಬ್ರಹ್ಮಾಂಡವನ್ನೇ ಬುಟ್ಟಿಯನ್ನಾಗಿ ಮಾಡಿಕೊಂಡು ಈ ಬ್ರಹ್ಮಾಂಡವನ್ನು ಹೊತ್ತುಕೊಂಡು ತಿರುಗುವುದೇ ನನಗೇನು ಅಸಾಧ್ಯ ಅಲ್ಲ. ಬ್ರಹ್ಮಾಂಡದಲ್ಲಿ ದೇವತೆಗಳನ್ನು ಹಾಗೆ ಮಂತ್ರ ಸಾಹಿತ್ಯಗಳನ್ನು ಜೊತೆಯಲ್ಲಿ ನಾನು ಪುರುಷನೆಂಬ ಭಾವ ಗುರುತಾಗದ ಹಾಗೆ ನಾನು ನನ್ನ ಕೈಯಲ್ಲಿ ಮಗುವನ್ನು ಆ ಬ್ರಹ್ಮನ ಷಷ್ಠಿಯಲ್ಲಿ ರುಕ್ಮಿಣಿಯ ಮಗನಾಗಿ ಹುಟ್ಟಿದ ಕಾಮದೇವನನ್ನು ಮಗುವಾಗಿ ಹುಟ್ಟಿಕೊಂಡು ಇನ್ನು ಕೊರವಂದಿ ರೂಪದಿಂದ
ನಾನು ಹೊರಗಡೆ ಬರಬೇಕನ್ನುವಂಥ ಇಚ್ಛೆ ಇದೆ. ಸರ್ವರಿಗೂ ಶುಭವಾಗಲಿ.